ನರಸಿಂಹಪುರದ ಸಾನ್ನಿಧ್ಯ ದರ್ಶನಕ್ಕೆ ಬಂದದ್ದಾದರೆ ಆಮೇಲೆ ನಾನು ಇಲ್ಲಿ ಬಂದಿದ್ದು ಈ ಕಲಬುರಗಿ, ಬೀದರ್ ಮತ್ತು ಇತರ ಜಿಲ್ಲೆಗಳಲ್ಲಿ ಬರಗಾಲ ಬಿದ್ದಾಗ 1972 ಅಂದರೆ 70th ಭೀಕರವಾದ ಬರಗಾಲ ಇಲ್ಲಿ ಬಂದಿತ್ತು. ಈ ಬರಗಾಲ ಸಂದರ್ಭದಲ್ಲಿ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಬಹಳ ಭೀಕರವಾಗಿ ಜನಜೀವನ ಕೆಟ್ಟು ಹೋಗಿತ್ತು. ಬಡತನ ಮಿತಿ ಮೀರಿತ್ತು. ಕುಡಿಯೋಕ್ಕೂ ನೀರಿಲ್ಲ, ಕೃಷಿಗೂ ನೀರಿರಲಿಲ್ಲ, ಮತ್ತು ಜಾನುವಾರಿಗೂ ನೀರಲಿಲ್ಲ, ಜಾನುವಾರಿಗೆ ಆಹಾರನೂ ಇರಲಿಲ್ಲ. ಅದು ಯಾವ ಸ್ಥಿತಿ ಅಂತಂದರೆ ಇನ್ನೊಮ್ಮೆ ಆ ದಿವಸಗಳನ್ನು ನಾವು ನೆನಪು ಮಾಡೋದು ಕೂಡ ಬೇಡ ಅನ್ನುವಂಥ ಪರಿಸ್ಥಿತಿ ಆವತ್ತು. ಆವತ್ತು ನಾನು ಇಲ್ಲಿ ಬಂದಿದ್ದೆ ಪೂಜ್ಯ ಪೇಜಾವರ ಉಡುಪಿಯ ಪೇಜಾವರ ಶ್ರೀಗಳ ಜೊತೆಗೆ ಇಲ್ಲಿ ಗಂಜಿ ಕೇಂದ್ರಗಳನ್ನು ನಾವು ತೆರೆದೆವು. ಅಲ್ಲಿ ಫೋಟೋ ಹಾಕಿದ್ರು ಇವತ್ತು ನಮ್ಮ ಪಡೆದ. ನಾವು ಇಲ್ಲಿ ಬಂದು ಹಳ್ಳಿಗಳಿಗೆ ಹೋದೆವು. ಅಲ್ಲಿ ಹೋದಾಗ ನಮಗೆ ಕಂಡದ್ದು ಏನು ಅಂತಂದರೆ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗಿದೆ. ಆವತ್ತು ಅವರು ಹೇಳ್ತಿದ್ರು ಒಂದು ಹೊತ್ತಿನ ಇಲ್ಲಿ ಕೇಳಿದ ಮೇಲೆ ಚಪ್ಪಾಳೆ ಹೊಡಿತೀರ ಅದ್ರ ಹೊಡಿರಿ, ಇಲ್ಲಾಂದ್ರೆ ಕಣ್ಣಲ್ಲಿ ನೀರು ಹಾಕಿ. ಯಾಕಂದರೆ ಅವಾಗ ಅವ್ರು ಹೇಳ್ತಿದ್ರು ನಮಗೆ ಒಪ್ಪತ್ತಿನ ಊಟ ಕೊಡಿ, ನಾವು ಬಸವನ ನಿಮಗೆ ಕೊಟ್ಬಿಡ್ತೀವಿ ಅಂತ. ಅಂದರೆ ಇಲ್ಲಿಂದ ಒಂದು ಯಾರಿಗೂ ಯೋಚನೆ ಕೂಡ ಊಹೆ ಕೂಡ ಮಾಡಿದ ರೀತಿಯಲ್ಲಿ ಬಸವಣ್ಣನನ್ನು ಹಸುಗಳನ್ನು ಆವಾಗ ಮಾರ್ತಾ ಇದ್ರು. ಯಾಕಂದರೆ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ, ಹಗೆವು. ನಾನು ಹಗೆವು ನೋಡಿದ್ದಾಗ ಮನೆ ಹೊರಗಡೆ ಎಲ್ಲ ಹಗೆವು ಅಂತೇಳಿ ಇರ್ತಿತ್ತು. ಅವಾಗ ಅಲ್ಲಿ ಹೋದ್ರೆ ಅದು ಖಾಲಿ, ಹಗೆವು ಖಾಲಿ. ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಊಟ ಇಲ್ಲ, ಮನೆಯಲ್ಲಿರುವಂಥ ಗೃಹಸ್ಥರಿಗೆ ಊಟ ಇಲ್ಲ. ಒಂದು ಹಸು ಒಂದು ಎತ್ತಿಲ್ಲ, ಅದಕ್ಕೆ ಹುಲ್ಲು ಹಾಕಬೇಕು, ಕುಡಿಯೋಕ್ಕೆ ನೀರು ಕೊಡಬೇಕು. ಅದಕ್ಕಾಗಿ ನಮ್ಗೆ ಒಂದು ಊಟ ಕೊಡ್ರಿ, ಬೇಕಾದ್ರೆ ಒಂದು ಬಸವಣ್ಣೆ ತಗೊಂಡು ಹೋಗಿ ಅಂತ ಹೇಳ್ತಿದ್ರು ಅವ್ರು. ಅಷ್ಟು ಬಡತನ ಇತ್ತು. ನಾನು ಇದನ್ನು ನೋಡಿದ್ದೀನಿ, ಹಳ್ಳಿ ಹಳ್ಳಿಗೆ ಹೋಗಿದ್ದೀನಿ, ಮತ್ತು ಅನೇಕ ರೀತಿಯಲ್ಲಿ ಅವರು ಎಷ್ಟು ಬಡತನ ಇತ್ತು ಆವಾಗ ಅಂತಂದರೆ ಕೆಲವೊಬ್ಬರು ನಮ್ಮ ಊರಿಗೆಲ್ಲ ಬರ್ತಿದ್ರು, ಮಂಗಳೂರು ಮತ್ತು ಧಾರವಾಡ ಹುಬ್ಬಳ್ಳಿಯಿಂದ ಹಿಡಿದು ಮಂಗಳೂರುವರೆಗೆ ಬರ್ತಿದ್ರು. ಕೆಲವರು ಈ ಕಡೆ ಮಹಾರಾಷ್ಟ್ರ ಮುಂಬೈಗೆಲ್ಲ ಹೋಗಿದ್ರು. ಈ ಎಲ್ಲ ಹೋದವರು ನಮಗೆ ಆವಾಗ ನಮ್ಮ ಊರಲ್ಲಿ 300 ದಿನಂದಿನ ಸಂಬಳ ಇದ್ರೆ 100 ಕೆಲಸ ಮಾಡೋಕ್ಕೆ ಸಾಧ್ಯತೆ. ಯಾಕಂದರೆ ಬದುಕು ಅಷ್ಟು ಕಷ್ಟವಾಗಿತ್ತು. ಇವತ್ತಿನ ಒಂದು ದಿವಸ ಹೋದರೆ ಸಾಕು, ನಾಳೆ ಮುಂಜಾನೆ ಆದರೆ ಸಾಕು, ಇವತ್ತೊಂದು ರಾತ್ರಿ ಕಳೆದ್ರೆ ಸಾಕು ಅನ್ನುವಂಥ ಭೀಕರ ಜೀವನ ಇಲ್ಲಿತ್ತು. ನಿಮಗೆ ಅದು ತಿಳುವಳಿಕೆ ಬರಲಿಕ್ಕೆ ನಿಮ್ಮ ಅಜ್ಜಿ ಕೇಳಿ ಗೊತ್ತಾಗಿತ್ತು. ಕೆಲವು ತಾಯಿ ಅಂದರೆ ಗೊತ್ತಿರ್ಬೋದು, 50 ಮಿಕ್ಕಿದ